bioelectrical energy will create 99% sense of well-being. Why am I telling 99% is because the conception of a mind and of a man is 99%, because everything he takes it as 100%. This 99% is not out of 100%. 99% is out of n to the power of n percentage. It is not 100%. If you want bioelectrical energy, then you should take it as minimum 100%, maximum n to the power of n percent, infinity to the power of infinity. The whole life consists of, for example, 1000%, and out of 1000%, 99% is bioelectrical energy. First, remember this. 99% is not out of 100. 99% is out of 1000%. ಒಂದು ಸಾವಿರದಷ್ಟು, ಅದರ ಭಾಗ 99 ಅಷ್ಟೆ. ಇನ್ನು ನೋಡ್ಕೊಳ್ಳಿ, 9909 ಉಳಿದಿದೆ. ಎಲೆಕ್ಟ್ರಿಕಲ್ ಎನರ್ಜಿ, ಬಯೋ ಎಲೆಕ್ಟ್ರಿಕ್ ಎನರ್ಜಿ ಈಸ್ ಓನ್ಲಿ ಔಟ್ ಆಫ್ ದಟ್. ಅದಕ್ಕೆ ನೋಡಿ ಏನಾಗುತ್ತೆ ಅಂದಾಗ, ದ ಹೋಲ್ ಆಫ್ ದ ಬಾಡಿ ಈಸ್ ಟು ಬಿ ಫಿಲ್ಡ್ ವಿತ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ. ಅದಕ್ಕೇನು ಮಾಡ್ಕೋಬೇಕು? ಕೀಪ್ ಯುವರ್ ಬಾಡಿ ವಾರ್ಮ್. ಸ್ವಲ್ಪ ಬಾಡಿನ ವಾರ್ಮ್ ಇಟ್ಕೊಳ್ಳಿ. ಹೆಂಗೆ ವಾರ್ಮ್ ಇಟ್ಕೊಳ್ಳೋದು? ಆದಷ್ಟು ಸ್ವಲ್ಪ ಫ್ಯಾನ್ಗೆ, ಎ ಸಿಗೆ ಸ್ವಲ್ಪ ಕಡಿಮೆ ಯೂಸ್ ಮಾಡ್ಕೊಳ್ಳಿ. ಇಫ್ ಯು ಕ್ಯಾನ್ ಯೂಸ್ ಯುವರ್ ಬಾಡಿ ಇನ್ ಕಂಡೀಷನ್ಸ್ ವೇರ್ ಯು ಶುಡ್ ಬಿ ಅ ಬಿಟ್ ವಾರ್ಮ್, ಕೋಲ್ಡ್ ಆಗಿರಬಾರ್ದು. And after 50, you should take into consideration bioelectric energy. ಅದಕ್ಕೆ ನಾವು ಏನು ಮಾಡಬೇಕು ಅಂದಾಗ, ಆದಷ್ಟು ಮೈಯೆಲ್ಲ ಒಂದು ಸ್ವಲ್ಪ, ಒಂದೊಂದು ಭಾನುವಾರನೋ ಯಾವತ್ತೋ ಒಂದು ಹಾಲಿಡೇ ಇದ್ದಾಗ ಮೈಯೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೋಬೇಕು, ಬಿಸಿ ಎಣ್ಣೆ ಹಾಕೋದು, ಇಲ್ಲ ಕೊಬ್ಬರಿ ಎಣ್ಣೆ, ಇಲ್ಲ ಎಳ್ಳೆಣ್ಣೆ ಹಚ್ಕೊಂಡು 15-20 ನಿಮಿಷದ ಮೇಲೆ ನೆನಿಬಾರ್ದು. ಯಾಕೆ ನೆನಿಬಾರ್ದು ಅಂದಾಗ, ಇನ್ನೆಲ್ಲರೂ ನಮಗೆ ಎಲೆಕ್ಟ್ರಿಕಲ್ ಎನರ್ಜಿ ಸ್ವಲ್ಪ ಅದಲು ಬದಲಾಗಿದ್ದರೆ ಮೈಗೆ ಎಣ್ಣೆ ಹಚ್ಕೊಂಡಾಗ ಆಲ್ ದ ಬಯೋ ಎಲೆಕ್ಟ್ರಿಕಲ್ ಅಂದರೆ ಈ ಎಲೆಕ್ಟ್ರೋಡ್ಸ್ ಅಂತ ದೇಹ ನಮ್ಮಲ್ಲಿ 10,000 and more milliamps ಕೊಡೋತಕ್ಕಂಥ ದೇಹ ನಮ್ಮೊಳಗಡೆ ಸ್ವಲ್ಪ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಸ್ವಲ್ಪ ಶಮನಕ್ಕೆ ಬರುತ್ತೆ. ಮೈಯೆಲ್ಲ ಎಣ್ಣೆ ಹಚ್ಕೊಂಡು 15-20 ನಿಮಿಷದ ಮೇಲೆ ನೆನಿಬಾರ್ದು. ಓಕೆ, ಅದನ್ನೆಂದರೆ ಸ್ವಲ್ಪ ಅದು ಎಣ್ಣೆ ಒಳಗಡೆ ಇಳಿಯುತ್ತೆ. ಯಾಕೆ ಇಳಿಯುತ್ತೆ ಅಂದಾಗ, ದ ಬಯೋಎಲೆಕ್ಟ್ರಿಕಲ್ ಎನರ್ಜಿ ಎಲ್ಲೆಲ್ಲೆಲ್ಲ ಲೂಸ್ ಕಾಂಟ್ಯಾಕ್ಟ್ ಇದೆಯೋ, ನರ್ವ್ ಜಂಕ್ಷನ್ಸ್, ಆ ನರ್ವ್ ಜಂಕ್ಷನ್ಸ್ ಎಲ್ಲ ಹಿಂಗೆ ಉಜ್ಜಿಕೊಂಡ್ರೆ ಮೈನಲ್ಲಿ, ಇಲ್ಲ ನಾವು ಉಜ್ಕೋಬೋದು, ಇಲ್ಲ ಅಂದರೆ ಮನೆಯಲ್ಲಿ ದಂಪತಿಗಳಿದ್ದರೆ ಒಬ್ರಿಗೆ ಒಬ್ಬರು ಅದು ಉಜ್ಕೋಬೇಕು,
ಉಜ್ಜಿಕೊಂಡು ಡ್ರೈನ್ ಆಗುತ್ತೆ, ಇನ್ನೊಬ್ಬರ ಬಾಡಿ ಹೀಟ್ ನಮ್ಮ ಮೇಲೆ ಬೀಳುತ್ತೆ. ಅದು ಬಾಡಿ ಹೀಟ್ ಬಂದರೆ ಸ್ವಲ್ಪ ಇಟ್ ವಿಲ್ ಆ್ಯಡ್ ಮಚ್ ಮೋರ್ ಹೀಟ್ ಟು ದ ಬಾಡಿ. ಅದು ಈಗಿನ ಕಾಲದಲ್ಲಿ ಸ್ವಲ್ಪ ಎಲೆಕ್ಟ್ರಿಕಲ್ ಎನರ್ಜಿ ಸ್ವಲ್ಪ ಮಾಡಿದಾಗ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಸ್ವಲ್ಪ ಸರಿ ಇರುತ್ತೆ. ನಾರ್ಮಲಿ ಹರಳೆಣ್ಣೆ ಹಚ್ಕೋಬೇಡಿ, ಯಾಕೆ ಅಂದರೆ ಹರಳೆಣ್ಣೆ ಏನಾಗುತ್ತೆ ಅಂದರೆ ಇಟ್ ಫಾರ್ಮ್ಸ್ ಕ್ಯಾಟ್ರಾಕ್ಟ್ ದ ಐ ಫಾಸ್ಟರ್. ಸ್ವಲ್ಪ ಕಣ್ಣು ಒಂಚೂರು ಮಂಜಾಗೋತಕ್ಕಂಥ ಚಾನ್ಸಸ್ ಇದೆ. ಎಣ್ಣೆ ಕಣ್ಣಿಗೆ ಬಿದ್ದರೆ ಸ್ವಲ್ಪ ಅದು ಕಣ್ಣಿಗೆ ಮಂಜಾಗುತ್ತೆ. ಆ್ಯಂಡ್ ಟು ಕ್ಲಿಯರ್ ದಿ ಐ ಔಟ್ ಆಫ್ ದಿಸ್ ಆಯಿಲ್ ಈಸ್ ಅ ಬಿಟ್ ಡಿಫಿಕಲ್ಟ್. ಸೊ ಇಟ್ಸ್ ಬೆಟರ್ ಟು ಹ್ಯಾವ್ ಕೋಕೋನಟ್ ಆಯಿಲ್. ಸ್ವಲ್ಪ ಬಿಸಿ ಮಾಡಿ ಎಣ್ಣೆನ ಹಚ್ಕೊಳ್ಳಿ, 15-20 ನಿಮಿಷದ ಮೇಲೆ ನೆನೆಯಬಾರ್ದು. ಒಳ್ಳೆ ಬಿಸಿನೀರಿನಲ್ಲಿ ಸ್ನಾನ ಮಾಡಿ, ಸ್ನಾನ ಮಾಡಾದಮೇಲೆ ಹ್ಯಾವ್ ಅ ಬ್ಲ್ಯಾಂಕೆಟ್, ನಾಟ್ ಅ ಬ್ಲ್ಯಾಂಕೆಟ್, ಅ ನೈಸ್ ಟರ್ಕಿಶ್ ಟವಲ್ ಅರೌಂಡ್, ಸೊ ದ್ಯಾಟ್ ಲೆಟ್ ದ ಬಾಡಿ ಹೀಟ್ ರಿಮೈನ್ ಇನ್ಸೈಡ್. ತಲೆಗೆ ಸ್ನಾನ ಮಾಡಾದಮೇಲೆ ಹ್ಯಾವ್ ಅ ನೈಸ್ ರ್ಯಾಪ್ ರೌಂಡ್ ಯುವರ್ ಸೆಲ್ಫ್ ವಿತ್ ಅ ನೈಸ್ ಟವಲ್. ಓಕೆ, ತಲೆಗೆ ಒದ್ದೆ ಎಲ್ಲ ತೆಕ್ಕೊಳ್ಳಿ, ತೆಕ್ಕೊಂಡು ಬಾಡಿಗೆ ಸ್ವಲ್ಪ ಮಾಡ್ಕೊಳ್ಳಿ. ಡೋಂಟ್ ಎಕ್ಸ್ಪೋಸ್ ದ್ಯಾಟ್ ಫ್ರಮ್ ಅ ಸಡನ್ ಹೀಟ್ ಟು ಅ ಸಡನ್ ಕೋಲ್ಡ್. ಆಗೇನಾಗುತ್ತೆ ಅಂದರೆ ಅಗೇನ್ ದ ಬಾಡಿ ರಿತಮ್ ವಿಲ್ ಗೆಟ್ ಸ್ಪಾಯ್ಲ್ಡ್. ಓಕೆ, ಸೊ ಆಫ್ಟರ್ ದಿಸ್ ಸಾಧನ ಆಸ್ಪೆಷ್ ನವರಾತ್ರಿ ಆ್ಯಂಡ್ ಆಲ್ ದಟ್, ಬಿಫೋರ್ ಡೂಯಿಂಗ್ ದ ನೆಕ್ಸ್ಟ್ ಸೆಟ್ ಆಫ್ ಸಾಧನ, ದೆನ್ ಯು ಶುಡ್ ಹ್ಯಾವ್ ಯುವರ್ ಬಾಡಿ ಇನ್ ಅ ಗುಡ್ ಕಂಡೀಷನ್. ಬಾಡಿ ಕಂಡೀಷನ್ ಮಾಡ್ಕೋಬೇಕು. ಇನ್ ನೀಡ್ಸ್ ಲೈಕ್ ಶೋಯಿಂಗ್, ಐ ಮೀನ್ ಟೇಕಿಂಗ್ ದ ವೆಹಿಕಲ್ ಟು ಅ ಸರ್ವಿಸ್ ಸ್ಟೇಷನ್ ಟು ಗೆಟ್ ಇಟ್ ಸರ್ವಿಸ್ಡ್. ಅದೇ ಥರ ದೇಹನೂ ಕೂಡ ಸರ್ವಿಸ್ ಮಾಡ್ಕೋಬೇಕು. ಓಕೆ, ಸೊ ವಿಚ್ ಎವರ್ ಡೇ ಈಸ್ ಫ್ರೀ ಫಾರ್ ಯು, ಸ್ಯಾಟರ್ಡೇ, ಸಂಡೇ, ಮಂಡೇ, ಸೊ ಅದನ್ನು ಮಾಡಿಕೊಂಡು ದೆನ್ ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಇದೆಲ್ಲ ಸ್ನಾನ ಎಲ್ಲ ಮಾಡ್ಕೊಂಡಾದ್ಮೇಲೆ ದೆನ್ ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್, ಯು ಫೀಲ್ ಲೈಕ್ ಸ್ಲೀಪಿಂಗ್, ನೋ ಪ್ರಾಬ್ಲಮ್, ಸ್ಲೀಪ್. ಬಟ್ ಡೋಂಟ್ ಎಕ್ಸ್ಪೋಸ್ ಯುವರ್ ಸೆಲ್ಫ್ ಟು ದ ವೆದರ್, ಬಿಕಾಸ್ ಇದಾದಮೇಲೆ ಇನ್ನೇನು, ಈಗ ನವರಾತ್ರಿ ಆದಮೇಲೆ ಈಗ ಕಾರ್ತೀಕ ಮಾಸ ಬರುತ್ತೆ, ಸ್ವಲ್ಪ ಕಾರ್ತೀಕ ಮಾಸ ಆದಮೇಲೆ ಸ್ವಲ್ಪ ಚಳಿಗಿಳಿ ಶುರುವಾಗುತ್ತೆ. ಸೊ ಸ್ವಲ್ಪ ನೀವು ಆ ದೇಹನ ಒಂಚೂರು ನೋಡ್ಕೊಳ್ಳಿ. ಓಕೆ, ಯಾಕೆಂದರೆ ಇಫ್ ಯು ಟೇಕ್ ಕೇರ್ ಆಫ್ ಯುವರ್ ಬಾಡಿ ನಾವ್, ಯು ವಿಲ್ ಹ್ಯಾವ್ ಅ ಲಾಂಗ್ ಆ್ಯಂಡ್ ಅ ಹೆಲ್ತಿ ಲೈಫ್. ಲಾಂಗ್ ಲೈಫ್ ಇಸ್ ಅ ದೇವಿ ಏನು ಹಣೆ ಬರದಲ್ಲಿ ಇರುತ್ತೋ ಅಷ್ಟೇ, ಬಟ್ ಯು ಶುಡ್ ಹ್ಯಾವ್ ಅ ಹೆಲ್ತಿ ಲೈಫ್. ಕೈಕಾಲು ನೋವು, ಕೈಕಾಲು ಪಾಯಿಂಟ್ ನೋವು, ಮಂಡಿ ನೋವು, ಆ ನೋವು, ಈ ನೋವು, ಬಟ್ ಅದನ್ನೆಲ್ಲ ಸರಿ ಮಾಡ್ಕೋಬೇಕಾದ್ರೆ ಇದನ್ನೆಲ್ಲ ಮೈ ಕೈನಲ್ಲಿ ಚೆನ್ನಾಗಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕಿ ನೀವ್ಕೊಳ್ಬೇಕು. ನೀವ್ಕೊಂಡು ಒಂದು 10-15 ನಿಮಿಷ ನೆನ್ಕೊಳ್ಳಿ ಎಣ್ಣೆ ಹಚ್ಕೊಂಡು. ನೆನ್ಕೊಂಡಾದಮೇಲೆ ಆಮೇಲೆ ಸ್ನಾನ ಮಾಡಿ. ಬಿಸಿ ಸ್ನಾನ ಮಾಡ್ತಿರೋ ಏನಾದರೂ ಸ್ನಾನ ಮಾಡಿ, ಆದಮೇಲೆ ಕೀಪ್ ಯುವರ್ ಸೆಲ್ಫ್ ವಾರ್ಮ್ ವಿತ್ ಅ ಟರ್ಕಿಶ್ ಟವಲ್ ಆರ್ ಸಮಥಿಂಗ್. ಓಕೆ, ಸೊ ವೆನ್ ಯು ಡೂ ದ್ಯಾಟ್ ಯು ವಿಲ್ ಫೀಲ್ ವೆರಿ ರಿಲ್ಯಾಕ್ಸ್ಡ್. ಯಾಕೆ ಅಂದರೆ ಈ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ರಿತಮ್ ಇರಬೇಕು. ಬಿಕಾಸ್ ವೆನ್ ವಿ ಸೀ ಸಂಬಡಿ ಸ್ಕಿನ್ ವಿ ಕ್ಯಾನ್ ಮೇಕ್ ಔಟ್ ಅದೇನು ಬಯೋರಿಥಮಿಕ್ ಎನರ್ಜಿ ಹಾಳಾಗಿದೆಯೋ, ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಹಾಳಾಗಿದೆಯೋ, ಅಥವಾ ಬಯೋಕೆಮಿಕಲ್ ಎನರ್ಜಿ ಹಾಳಾಗಿದೆಯೋ ಅದನ್ನು ನೋಡಬೇಕು. ಓಕೆ, ಸೊ ವಿ ಹ್ಯಾವ್ ಟಾಕ್ಡ್ ಅಬೌಟ್ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ. ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಆದಮೇಲೆ ನೆಕ್ಸ್ಟ್ ವಿ ಹ್ಯಾವ್ ವಾಟ್ ವಿ ಕಾಲ್ ಇಟ್ ಆಸ್ ದ ಬಯೋರಿಥಮಿಕ್ ಎನರ್ಜಿ.
ಆ್ಯಂಡ್ ಬಯೋ ಕೆಮಿಕಲ್ ಎನರ್ಜಿ. ಆದಷ್ಟು ಸಾಕಷ್ಟು ಜನ ಮಾತ್ರೆ ಗೀತ್ರೆ ಅದು ಇದು ತಗೊಳ್ಳೋದ್ರಿಂದ ದ ಬಯೋಕೆಮಿಕಲ್ ಎನರ್ಜಿನೂ ಕೂಡ ಹಾಳಾಗತ್ತೆ. ಯು ಕೆನಾಟ್ ಹ್ಯಾವ್ ದಟ್ ಕೈಂಡ್ ಆಫ್ ರಿತಮ್. ಬಯೋಕೆಮಿಕಲ್ ಅಂದರೆ ಲೈಫಲ್ಲಿರೋತಕ್ಕಂಥ ಕೆಮಿಕಲ್ಸ್, ತುಷ್ಟಿ ಪುಷ್ಟಿಯಾಗಿ ಕೆಮಿಕಲ್ಸ್ ಇರಬೇಕು. ನಾವು ಅದು ಇದು ಏನಾದರೂ ಕೆಮಿಕಲ್ಸ್ ತೊಗೊಳತಕ್ಕಂಥ ವಿಚಾರಗಳಿರುತ್ತೆ. ಓಕೆ, ಸೊ ಆದ್ದರಿಂದ ಆ ಬಯೋಕೆಮಿಕಲ್ ಎನರ್ಜಿನೂ ಕೂಡ ನಾವು ಸರಿ ಮಾಡಬೇಕು. ಸೊ ವಾಟ್ ಕ್ಯಾನ್ ವಿ ಡೂ? ಸಿ ವಾಟ್ ಹ್ಯಾಪನ್ಸ್ ಟಿಲ್ ದ ಏಜ್ ಆಫ್ 35-40 ಆಲ್ಸೋ ಇಟ್ ಮೇ ನಾಟ್ ಅಫೆಕ್ಟಸ್, ಬಟ್ ಆಫ್ಟರ್ 40 ಸ್ಲೋಲಿ ಜಾಯಿಂಟ್ ಪೇಯ್ನು, ಕೂತ್ರೆ ಹೇಳೋಕ್ಕಾಗಲ್ಲ, ಎದ್ರೆ ಕೂರೋಕ್ಕಾಗಲ್ಲ, ಸಿಂಪಲ್ ಸಿಂಪಲ್ ಥಿಂಗ್ಸ್ ಲೈಕ್ ದ್ಯಾಟ್ ವಿ ಡೋಂಟ್ ನೋ ಹೌ ಟು ಮ್ಯಾನೇಜ್ ಆ್ಯಂಡ್ ವಿ ಗೆಟ್ ಟಯರ್ಡ್ ವೆರಿ ಈಸಿಲಿ, ನಾಟ್ ಬಿಕಾಸ್ ಆಫ್ ಎನಿಥಿಂಗ್ ಎಲ್ಸ್, ಜಸ್ಟ್ ಬಿಕಾಸ್ ದ ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಆ್ಯಂಡ್ ಬಯೋರಿಥಮಿಕ್ ಎನರ್ಜಿ ಆ್ಯಂಡ್ ಬಯೋಕೆಮಿಕಲ್ ಎನರ್ಜಿ ಈಸ್ ಸ್ಟಿಲ್ ನಾಟ್ ಆಲ್ ರೈಟ್. ನಾವು ಬಯೋ ಎಲೆಕ್ಟ್ರಿಕಲ್ ಎನರ್ಜಿ ಸರಿ ಮಾಡ್ತಾ ಮಾಡ್ತಾ ಮಿಕ್ಕಿದ್ದೆರಡರಲ್ಲೂ 20%-40% ಕಡಿಮೆ ಆಗೋಗುತ್ತೆ. ರಿಮೆಂಬರ್, ಔಟ್ ಆಫ್ 1,000 ಐ ಹ್ಯಾವ್ ಗಿವಿನ್ ಯು ಓನ್ಲಿ 99, ಇನ್ನೂ ಮಿಕ್ಕಿದ್ದಿದೆ. ಇದೆರಡನ್ನು ಸರಿ ಮಾಡಿಕೊಂಡ್ರೆ ಮಿಕ್ಕಿದ್ದು ಸರಿ ಹೋಗುತ್ತೆ. ಲೈಫ್ ಹ್ಯಾಸ್ ಟು ಗೋ ಆನ್ ಆ್ಯಂಡ್ ಲೈಫ್ ಹ್ಯಾಸ್ ಟು ಗೋ ಆನ್ ಇನ್ ಅ ಹೆಲ್ತಿ ವೇ. ಲೈಫ್ ಹ್ಯಾಸ್ ಟು ಗೋ ಆನ್ ನಾಟ್ ಇನ್ ಅನ್ಹೆಲ್ತಿ ವೇ, ಲೈಫ್ ಹ್ಯಾಸ್ ಟು ಗೋ ಆನ್ ಇನ್ ಅ ಹೆಲ್ತಿ ವೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ವೈ ಯು ನೋ ಮೆನಿ ಪೀಪಲ್ ಸೇ, ಎಸ್ಪೆಷಲಿ ಸ್ಲೈಟ್ಲಿ ಎಲ್ಡರ್ಲಿ ಪೀಪಲ್, ದೇ ಸೇ ಹ್ಯಾವ್ ಎನ್ ಹೇರ್ ಕಟ್. ವೈ ಹೇರ್ ಕಟ್? ಹೇರ್ ಕಟ್ ಈಸ್ ಕಾಲ್ಡ್ ಆ್ಯಸ್ ಆಯುಷ್ ಕರ್ಮ ಇನ್ ಆಯುರ್ವೇದ. ಇಫ್ ಯು ಕ್ಯಾನ್ ಕಟ್ ಯುವರ್ ಹೇರ್, ಇಟ್ ಎನ್ಹ್ಯಾನ್ಸಸ್ ಯುವರ್ ಲೈಫ್ ಫ್ರಮ್ ಸಿಕ್ನೆಸ್ ಟು ಗುಡ್ ಹೆಲ್ತ್ ಆ್ಯಂಡ್ ಫ್ರಮ್ ಗುಡ್ ಹೆಲ್ತ್ ಟು ಆ್ಯಕ್ಟಿವ್ ಹೆಲ್ತ್. ಸೊ ಆ್ಯಸ್ ಅ ಲೇಡಿ ಯು ಕ್ಯಾನ್ ಜಸ್ಟ್ ಕಟ್ ಯುವರ್ ಹೇರ್, ವಾಟ್ ಎವರ್ ಇಟ್ ಇಸ್, ಯು ನೋ ಬೆಟರ್. I don't know that kind of a scenario. But if you can just, nothing like gents having a haircut, Ayush Karma, and ladies can also have the edges of the hair to trimmed or whatever you call it, at least that it will facilitate hair growth, fine. One thing it facilitates long and a healthy life. And this they follow it in Tamil Nadu. In Tamil Nadu, Kerala, not in Kerala, but in Tamil Nadu they do. It's because they try to cut their hair as much as possible, especially the ladies. They cut the hair. They think, you know, it gives them a long life. Of course it gives them long life. It's not the question of long life. It just gives them a long, healthy life. Okay, that's very important. So all these things are very important. The reason is because this is the way the Shastras have told. Okay? This is very important. Good. This is about the bio what exactly electric aitvika chemical biochemical and biorhythmic energy. Okay, so we have bioelectrical and the biorhythmic energy. Good. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.